ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಒಂದು ಸ್ಲೀವ್ ಡಿಸೈನ್ನ ಮಾಡೋಣ. ಇದಕ್ಕೆ ಸ್ಲೀವ್ಗೆ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನೋಡಿ, ನಾನೀಗ ಇಲ್ಲಿ ಅಟ್ಯಾಚ್ನ ಮಾಡ್ಕೊಂಡಿದ್ದೀನಿ, ಮತ್ತು ಸ್ಲೀವ್ನ ಕಟ್ ಮಾಡ್ಕೊಂಡಿಲ್ಲ. ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇದನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವೇನು ಮಾಡೋಣ ಅಂದರೆ, ಇಲ್ಲಿ ಬಾಟಮಿಗೆ ಫಸ್ಟು ಸ್ಟಿಚ್ನ ಹಾಕೊಂಡ್ಬಿಡೋಣ. ಅವಾಗ ಬಟ್ಟೆನೂ ಜರ್ಗಲ್ಲ, ಮತ್ತು ನಾವು ಸ್ಲೀವ್ ಶೇಪ್ನ ಕಟ್ ಮಾಡೋದಕ್ಕೂ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟು ಈ ಥರ ನಾನು ಸ್ಟಿಚ್ನ ಹಾಕ್ಕೊಂಡು ಆದಮೇಲೆ ನೋಡಿ, ಇದನ್ನು ಈ ಥರ ನಾನು ಫೋಲ್ಡ್ ಮಾಡಿ ಈಗ ಇಲ್ಲಿ ನಾನು 2 ಇಂಚಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿ ಸ್ಲೀವ್ ಶೇಪ್ನ ಕೊಡ್ತಾ ಇದ್ದೀನಿ. ಆಯಿತಾ, ಈಗ ನಾನೀಗ ಇದನ್ನು ಸ್ಲೀವ್ ಶೇಪ್ ಕೊಟ್ಟು ಆದಮೇಲೆ ನೋಡಿ, ಇಲ್ಲಿ ಈ ಥರ ಕಟ್ನ ಮಾಡ್ತಾ ಇದ್ದೀನಿ. ಈಗ ಕಟ್ ಮಾಡಾದಮೇಲೆ ನಮಗೆ ಎಕ್ಸಾಕ್ಟ್ ಸ್ಲೀವ್ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಮಗೆ ಸ್ಲೀವ್ ಶೇಪ್ ಬಂದಿದೆ. ಈಗ ನಾನಿಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ಮತ್ತು ಇಲ್ಲಿ ಡೌನ್ವರ್ಡ್ಸಿಗೂ 2 ಇಂಚಿಗೆ ಮಾರ್ಕ್ ಮಾಡಿ. ನೋಡಿ, ಈಗ ನಾನು ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಮಾರ್ಕ್ ಮಾಡಿ ಈಗ ಇದನ್ನು ನಾವು ಕಟ್ ಮಾಡಿ ತೆಗೆದು ಬಿಡೋಣ. ಈಗ ಇದನ್ನು ತೆಗಿತೀವಲ್ಲ, ಇದು ಒಂಥರ ನಮಗೆ ಟ್ರಯಾಂಗಲ್ ಥರ ಬಂದಿದೆ. ಈ ಬಂದಿರೋದಕ್ಕೆ ನಾವೀಗ ಟರ್ನಿಂಗ್ ಸೀಮ್ ಅಂದರೆ ಅದರ ಎಡ್ಜಿಗೆ ಕ್ಲೀನಾಗಿ ಸ್ಟಿಚ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಹಾಕೋಬೇಕಾದ್ರೂ ಪಾಯಿಂಟ್ನ ಕರೆಕ್ಟಾಗಿ ಕೂರಿಸಿ ಅದು ನಮಗೆ ಟ್ರಯಾಂಗಲ್ ಕ್ಲೀನಾಗಿ ಟ್ರಯಾಂಗಲ್ ಥರನೇ ಕಾಣೋ ಥರ ಸ್ಟಿಚ್ನ ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡು ಆದಮೇಲೆ ಕ್ಲೀನಾಗಿ ನ್ಯಾಚ್ನ ಮಾಡಬೇಕು ಎಡ್ಜಸ್ಸಿಗೆ, ಅದು ಕ್ಲೀನಾಗಿ ಶಾರ್ಪ್ ಎಡ್ಜ್ ಬರೋ ಥರ ಮಾಡಿ ಈಗ ನಾವು ಅದನ್ನು ಟರ್ನ್ ಮಾಡಿ ಟರ್ನಿಂಗ್ ಸೀಮ್ನ ಹಾಕ್ಕೊಳ್ಳೋಣ ಬಾಟಮಿಗೆ. ಮತ್ತು ಆ ಟ್ರಯಾಂಗಲ್ ಶೇಪ್ ಮಾಡಿದ್ದೀವಲ್ಲ ಅಲ್ಲಿಗೆ ಪೂರ್ತಿ ಎಡ್ಜಿಗೆ ಸ್ಟಿಚ್ನ ಹಾಕ್ಕೊಳ್ಳೋಣ. ನಾವು ಈಗ ಇಲ್ಲಿ ಕಟ್ ಮಾಡಿದ್ದೀವಲ್ಲ, ಇದೇ ಬಟ್ಟೆನೇ ನಾವು ಅರ್ಧಕ್ಕೆ ಸ್ಟಿಚ್ನ ಹಾಕ್ಕೊಂಡ್ರೆ ನಿಮಗೆ ಅದು ಒಂಥರ ಡಿಸೈನ್ ಆಗಿ ರೆಡಿ ಆಗುತ್ತೆ. ನಿಮಗೆ ಶಾರ್ಟೇಜ್ ಇದ್ದಾಗಲೂ ಕೂಡ ಈ ಥರ ನಾವು ಡಿಸೈನ್ನ ಮಾಡ್ಬೋದು ಅಂತ ತೋರಿಸೋದಕ್ಕೆ ಇದನ್ನು ಮಾಡ್ತಾ ಇರೋದು. ನೋಡಿ, ಈಗ ಇದನ್ನು ನಾವು ಉಲ್ಟಾ ಮಾಡಿಕೊಂಡ್ರೆ ಕ್ಲೀನಾಗಿ ಈ ಥರ ಬಂದಿದೆ ನೋಡಿ, ಮತ್ತೆ ಟ್ರಯಾಂಗಲ್ ಶೇಪಲ್ಲೇ ಬಂದಿದೆ, ಬಟ್ ಸ್ಮಾಲ್ ಆಗಿ ಬಂದಿದೆ. ಇದಕ್ಕೆ ನಾವೀಗ ಲೇಸ್ನ ಅಟ್ಯಾಚ್ ಮಾಡೋಣ. ಬರೀ ಆ ಟ್ರಯಾಂಗಲ್ ಇದೆಯಲ್ಲ ಅಲ್ಲಿಗೆ ಮಾತ್ರ ನಾನು ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಷ್ಟಕ್ಕೆ ಮಾತ್ರ ಲೇಸ್ ಅಟ್ಯಾಚ್ ಮಾಡಿ ಅದನ್ನು ನಾವು ಇಲ್ಲಿ ಏನಿದೆ ಬಾಟಮು ಆ ಬಾಟಮಿಗೆ ಅಟ್ಯಾಚ್ ಮಾಡೋಣ. ಈ ಥರ ನಾವು ಸೇರಿಸಿದ್ರೆ ಅಲ್ಲಿ ಸೆಂಟ್ರಿಗೆ ಟ್ರಯಾಂಗಲ್ ಶೇಪ್ ಮಾರ್ಕ್ ಮಾತ್ರ ಬರೋ ಥರ ಆಗುತ್ತೆ. ಅದು ಆದಮೇಲೆ ನೋಡಿ, ಈಗ ನಾನು ಅದು ಅಟ್ಯಾಚ್ನ ಇಟ್ಟು ಈಗ ನಾನು ಬಾಟಮಿಗೆ ಸ್ಲೀವ್ ಬಾಟಮಿಗೆ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ ನಾವು ಅದನ್ನು ಇಟ್ಟು ಗುಂಪಿನಲ್ಲಿ ಲಾಕ್ ಮಾಡಿಕೊಂಡು ಈ ಥರ ನಾವು ಲೇಸ್ನ ಅಟ್ಯಾಚ್ ಮಾಡಿದ್ರೆ ಎರಡೂ ಕೂಡ ಒಂದೇ ಸತಿಗೆ ಅಟ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಪದೇ ಪದೇ ಅಟ್ಯಾಚ್ ಮಾಡೋ ನೆಸೆಸರಿ ಇರಲ್ಲ, ಜಸ್ಟ್ ಅದನ್ನು ಗುಂಪಿನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಬಾಟಮಿಗೆ ಲೇಸ್ ಅಟ್ಯಾಚ್ ಮಾಡೋದ್ನಲ್ಲ, ಈಗ ಅದು ಅಟ್ಯಾಚ್ ಆಗಿರುತ್ತೆ. ಮತ್ತು ಈಗ ಇಲ್ಲಿ ನಾವು ಟ್ರಯಾಂಗಲ್ ಶೇಪ್ ಇದೆಯಲ್ಲ, ಇಲ್ಲಿ ಕೂಡ ನಾವು ಅದೇ ಥರ ಲೇಸ್ನ ಅಟ್ಯಾಚ್ ಮಾಡಿದ್ರೆ ಇಲ್ಲಿ ಕೂಡ ಅದು ಜಾಯ್ನೂ ಆಗುತ್ತೆ, ಲೇಸ್ ಅಟ್ಯಾಚ್ ಮಾಡಿದಾಗೂ ಆಗುತ್ತೆ. 2 ಇನ್ 1 ಒಂದೇ ಇದರಲ್ಲಿ 2 ಕೆಲಸನೂ ಆಗುತ್ತೆ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಈಗ ಪೂರ್ತಿ ಇದು ಅಟ್ಯಾಚ್ ಆಗಿದೆ. ಅಟ್ಯಾಚ್ ಆದಾಗ ಯಾವ ಥರ ಕಾಣುತ್ತೆ ಅಂತ ಈ ಥರ ಬಂದಿದೆ. ಮತ್ತು ಈಗ ಸ್ಲೀವ್ ವೇರ್ ಮಾಡಿದಾಗ ಈ ಥರ ಕಾಣುತ್ತೆ. ಈಗ ನಾವು ಇದು ಸ್ಟಿಫ್ನಿಂಗ್ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡ್ಕೊಂಡು ಆದಮೇಲೆ ಈಗ ನಾವು ಇಲ್ಲಿ ಸೆಂಟರ್ಗೂ ಲೇಸ್ನ ಅಟ್ಯಾಚ್ ಮಾಡೋಣ. ಇಲ್ಲಿ 2 ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಒಂದೇ ಡಿಸ್ಟೆನ್ಸಲ್ಲಿ. ಅದನ್ನು ಉಲ್ಟಾಯಿಂದ ಅಟ್ಯಾಚ್ ಮಾಡಿದ್ರೆ ಈಗ ಕರೆಕ್ಟಾಗಿ ರಫ್ ಹೊಡ್ಕೋಬೇಕಾಗತ್ತೆ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಈಗ ಎರಡೂ ಸೈಡು ಇದೇ ಥರನೇ ಲೇಸ್ನ ಅಟ್ಯಾಚ್ ಮಾಡಿದ್ರೆ ನೋಡಿ ಯಾವ ಥರ ಬಂದಿದೆ ಸ್ಲೀವ್ ಅನ್ನೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.